ದಕ್ಷಿಣ ಚಿತ್ರರಂಗದ ಪ್ರತಿಭಾವಂತ ನಿರ್ದೇಶಕ ವಿಘ್ನೇಶ್ ಶಿವನ್ ಕ್ರಿಕೆಟ್ ಪ್ರೇಮಿ ಕೂಡ ಹೌದು ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರ ಕಟ್ಟ ಅಭಿಮಾನಿ ಎಂಬುದು ನಿಮಗೆ ಈಗಾಗಲೇ ತಿಳಿದಿರುವ ವಿಚಾರ ಮಾಹಿ ಜೊತೆಗಿನ ಫೋಟೋ ಶೇರ್ ಮಾಡಿಕೊಳ್ಳುವ ಮೂಲಕ ಅವರ ಮೇಲಿನ ತಮ್ಮ ಅಭಿಮಾನವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಖ್ಯಾತ ನಿರ್ದೇಶಕ ಇಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಎಂಎಸ್ ಧೋನಿ ಜೊತೆಗಿರುವ ಫೋಟೋ ಹಂಚಿಕೊಂಡು ತಮ್ಮ ಐಡಲ್ ರೋಲ್ ಮಾಡೆಲ್ ಎಂದು ಉಲ್ಲೇಖಿಸಿದ್ದಾರೆ ಇಂದು ತಮ್ಮ ಅಧಿಕೃತ ಇನ್‌ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಫೋಟೋ ಹಂಚಿಕೊಂಡ ಖ್ಯಾತ ನಿರ್ದೇಶಕ ವಿಘ್ನೇಶ್ ಶಿವನ್ ನನ್ನ ಐಡಲ್ ನನ್ನ ರೋಲ್ ಮಾಡೆಲ್ ವರ್ಣನೆಗೂ ಮೀರಿ ಅತಿ ಹೆಚ್ಚು ಇಷ್ಟಪಡುವ ಸ್ಟಾರ್ ಗೆ ನಿರ್ದೇಶನ ಮಾಡುವುದು ಮತ್ತು ಆಕ್ಷನ್ ಕಟ್ ಹೇಳೋದು ನನ್ನ ಜೀವನದಲ್ಲಿ ನಾನು ಅತಿ ಹೆಚ್ಚು ಇಷ್ಟಪಟ್ಟ ಕೆಲಸ ಎಂದು ಬರೆದುಕೊಂಡಿದ್ದಾರೆ ನಿರ್ದೇಶಕರು ಶೇರ್ ಮಾಡಿರುವ ಫೋಟೋದಲ್ಲಿ ಕ್ರಿಕೆಟಿಗನಿಗೆ ದೃಶ್ಯವನ್ನ ವಿವರಿಸುವಂತೆ ಕಾಣಿಸುತ್ತದೆ ಆದರೆ ಇದು ಜಾಹೀರಾತುವಿನ ಚಿತ್ರೀಕರಣವೇ ಅಥವಾ ಸಿನಿಮಾ ಒಂದರಲ್ಲಿ ಅತಿಥಿ ಪಾತ್ರ ನಿರ್ವಹಿಸಿದ್ದೋ ಅದರ ಶೂಟಿಂಗ್ ಕ್ಷಣವೇ ಎಂಬುದು ಬಹಿರಂಗಪಡಿಸಿಲ್ಲ ನಿರ್ದೇಶಕ ವಿಘ್ನೇಶ್ ಶಿವನ್ ಹಂಚಿಕೊಂಡಿರುವ ಪೋಸ್ಟ್ ಕ್ಷಣ ಮಾತ್ರದಲ್ಲಿ ಕಾಡ್ಗಿಚ್ಚಿನಂತೆ ವೈರಲ್ ಆಗಿದೆ ನೇಟಿಗರು ತಮ್ಮ ಪ್ರತಿಕ್ರಿಯೆ ಕೊಡಲು ಆರಂಭಿಸಿದ್ದಾರೆ ಮೆಚ್ಚುಗೆಯ ಮಳೆ ಸುರಿದಿದ್ದಾರೆ ಪೋಸ್ಟ್ ಗೆ ಪ್ರತಿಕ್ರಿಯಿಸಿದ ಸಾಮಾಜಿಕ ಮಾಧ್ಯಮ ಬಳಕೆದಾರರೊಬ್ಬರು ಫೈನಲಿ ಧೋನಿ ಜೊತೆ ವಿಕಿ ಶೂಟಿಂಗ್ ಮಾಡಿರುವುದು ನಿಜವಾಗಿಯೂ ಸಂತೋಷವಾಗಿದೆ ಎಂದು ಬರೆದಿದ್ದಾರೆ ಮತ್ತೋರ್ವ ಸೋಶಿಯಲ್ ಮೀಡಿಯಾದಲ್ಲಿ ಯೂಸರ್ ಕಮೆಂಟ್ ಮಾಡಿದ್ದು ಒಂದೇ ಫೇಮ್ ನಲ್ಲಿ ನನ್ನ ಮೆಚ್ಚಿನ ಜನರು ಎಂದು ಕಮೆಂಟ್ ಮಾಡಿದ್ದಾರೆ ನಿರ್ದೇಶಕ ವಿಘ್ನೇಶ್ ಶಿವನ್ ಅವರು ಈ ಹಿಂದೆ ಕ್ಯಾಪ್ಟನ್ ಕೂಲ್ ಜೊತೆ ಆಟೋಗ್ರಾಫ್ ಪಡೆಯುವ ವಿಡಿಯೋವನ್ನು ಪೋಸ್ಟ್ ಮಾಡಿದರು ನನ್ನ ಹೀರೋ ನನ್ನ ಕ್ಯಾಪ್ಟನ್ ನನ್ನ ರೋಲ್ ಮಾಡೆಲ್ ಜೊತೆಗಿನ ಕ್ಷಣ ಪರಿಶುದ್ಧ ಆತ್ಮದ ಜೊತೆ ಇರುವುದು ಒಂದು ವಿಶೇಷ ಭಾವನಾತ್ಮಕ ಕ್ಷಣ ನಾನು ಬಹಳ ಪ್ರೀತಿಸುವ ವ್ಯಕ್ತಿ ನಾನು ಪ್ರತಿದಿನ ನೋಡುವ ನೋಡಲಿಚ್ಛಿಸುವ ವ್ಯಕ್ತಿ ನಾನು ಅವರನ್ನು ನೋಡಿದಾಗಲೆಲ್ಲ ನನ್ನ ಮುಖದಲ್ಲಿ ಮೂಡುವ ಸಂತೋಷವನ್ನು ನೋಡಲು ನನಗೇನು ಬಹಳ ಸಂತೋಷವಾಗುತ್ತದೆ ಎಂದು ಬರೆದುಕೊಂಡಿದ್ದಾರೆ ವಿಘ್ನೇಶ್ ಶಿವನ್ ವೈಟ್ ಟೀ-ಶರ್ಟ್ ಮಾಹಿ ಆಟೋಗ್ರಾಫ್ ಹಾಕುತ್ತಿದ್ದ ವಿಡಿಯೋ ಸೋಶಿಯಲ್ ಮೀಡಿಯಾದಲ್ಲಿ ಸಕ್ಕಸದ್ದು ಮಾಡಿತ್ತು ಈ ಹಿಂದೆ ತಮಿಳು ಚಿತ್ರರಂಗಕ್ಕೆ ನಿರ್ಮಾಪಕರಾಗಿ ಪಾದಾರ್ಪಣೆ ಮಾಡಿರುವ ಎಂಎಸ್ ಧೋನಿ ಅವರಿಗೆ ವಿಘ್ನೇಶ್ ಶಿವನ್ ಕೃತಜ್ಞತೆ ಸಲ್ಲಿಸಿದರು ಧೋನಿ ಮತ್ತು ಅವರ ಪತ್ನಿ ಸಾಕ್ಷಿ ಸಿಂಗ್ ಅವರು ತಮಿಳಿನ ಲೆಟ್ಸ್ ಗೆಟ್ ಮ್ಯಾರೇಡ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಜುಲೈ 28ರಂದು ಬಿಡುಗಡೆಯಾದ ಈ ಚಿತ್ರವನ್ನು ರಮೇಶ್ ತಮಿಳ್ಮಣಿ ನಿರ್ದೇಶನ ಮಾಡಿದ್ದು ಚಿತ್ರದಲ್ಲಿ ಹರೀಶ್ ಕಲ್ಯಾಣ್ ಇವಾನ್ ಆನಾಧ್ಯ ಮತ್ತು ಯೋಗಿ ಬಾಬು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದರು